ತಾರೀಕಿನ ಘಟನೆ ಏನನ್ನಿತ್ತು, 19 ತಾರೀಕಿನ ಘಟನೆಗಿಂತ ಮುಂಚೆ ಸಿಎಎ ವಿರುದ್ಧ 5 ಪ್ರತಿಭಟನೆಗಳನ್ನ ಮಂಗಳೂರಿನಲ್ಲಿ ಮಾಡಿದ್ದಾರೆ. ಬೇರೆ ಬೇರೆ ಸಂಘಟನೆ ಹೆಸರಿನಲ್ಲಿ 5 ಪ್ರತಿಭಟನೆಗಳು ನಡೆದಿದೆ. ಪ್ರತಿಭಟನೆಗಳಿಗೆ ಅವಕಾಶವನ್ನ ಪೊಲೀಸರು ಕೊಟ್ಟೇ ಇರಲಿಲ್ಲ ಅಂತ ಏನಿಲ್ಲ. 5 ಪ್ರತಿಭಟನೆಗಳನ್ನ ಬೇರೆ ಬೇರೆ ಸಂಘಟನೆ ಹೆಸರಿನಲ್ಲಿ ಮಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ್ದಾರೆ. ಅದರಲ್ಲಿ ಡಿವೈಎಫ್ಐನವರು ಮಾಡಿದ್ದಾರೆ, ಎಸ್ಡಿಪಿಐನವರು ಮಾಡಿದ್ದಾರೆ, ಸಿಪಿಐನವರು ಮಾಡಿದ್ದಾರೆ, ಇವರೆಲ್ಲರೂ ಕೂಡ ಬೇರೆ ಬೇರೆ ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ಯಾವುದೇ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಅಲ್ಲಿರುವಂತ ಪೊಲೀಸ್ ಆಡಳಿತ ಮಾಡಿರಲಿಲ್ಲ. 19 ಮುಂಚೆ 5 ಪ್ರತಿಭಟನೆಗಳು ನಡೆದ್ರೆ 19 ನಂತರ ಘಟನೆ ಆದ ನಂತರ ಇವತ್ತಿನ ತನಕ ಕೇವಲ ಮಂಗಳೂರಿನಲ್ಲಿ 28 ಪ್ರತಿಭಟನೆಗಳು ನಡೆದಿದೆ. ಇದೇ ವಿಷಯದ ಕುರಿತಂತೆ ಯಾರನ್ನೂ ಕೂಡ ಹತ್ತಿಕ್ಕುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಆಗ್ಲಿ ಸರ್ಕಾರ ಆಗ್ಲಿ ಮಾಡಿರಲಿಲ್ಲ. ಏನು ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ಈಗ ಮಾತಾಡ್ತಾ ಇದ್ದಾರೆ, ಇವರು ಕೂಡ 17 ತಾರೀಕು ಪ್ರತಿಭಟನೆಯನ್ನ ಡಿಸಿ ಆಫೀಸ್ನ ಮುಂದೆ ಮಾಡಿದ್ರು. ಮಾನ್ಯ ಖಾದರ್ ಅವರ ನೇತೃತ್ವದಲ್ಲಿ, ಐವನ್ ಡಿಸೋಜ ಅವರ ನೇತೃತ್ವದಲ್ಲಿ 17 ತಾರೀಕು ಅಲ್ಲಿ ಪ್ರತಿಭಟನೆಗಳು ನಡೆದಿತ್ತು. ಪ್ರತಿಭಟನೆಗಳು ಸಾಕಷ್ಟು ನಡೀತದೆ, ಅದ್ರ ಬಗ್ಗೆ ನಾನು ವಾದವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆ ಪ್ರತಿಭಟನೆಯಲ್ಲಿ ಮಾಡಿದಂತ ಭಾಷಣಗಳೇನು, ಆ ಪ್ರತಿಭಟನೆಯಲ್ಲಿ ಇದ್ದಂತ ಜನರನ್ನ ಯಾವ ರೀತಿ ಪ್ರಚೋದಿಸಿದ್ರು, ಇವತ್ತು ಈ ಸಂಗತಿಗಳು ಜನರಿಗೆ ಗೊತ್ತಾಗಬೇಕು. ಒಬ್ರು ಮಾಜಿ ಸಚಿವರು, ಆ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತ ಒಬ್ರು ಶಾಸಕರು ಉಲ್ಲೇಖ ಮಾಡ್ತಾರೆ. ಮಾತಾಡಬೇಕಾದ್ರೆ ಸಿಎಎನ್ನ ಜಾರಿ ಮಾಡಿಬಿಟ್ರೆ ನಾವು ರಾಜ್ಯವನ್ನ ಒತ್ತುವರಿಯುತ್ತೆ ಎನ್ನುವಂತ ಸಂಗತಿಯನ್ನ ಅವ್ರು ಉಲ್ಲೇಖ ಮಾಡ್ತಾರೆ. ಸಿಎಎನ್ನ ರಾಜ್ಯದಲ್ಲಿ ಜಾರಿ ಮಾಡಿದ್ರೆ ಒತ್ತುವರಿಯುತ್ತೆ ಅಂತೇಳಿ ಪೂರ್ವಭಾವಿಯಾಗಿ ಏನಾದ್ರು ಯೋಚನೆಗಳನ್ನ ನೀವು ಮಾಡಿದ್ರ, ಇದ್ರ ಕುರಿತಂತೆ ಏನಾದರೂ ನಿಗೂಢವಾದಂತಹ ಸಭೆಗಳನ್ನ ನೀವು ನಡೆಸಿದ್ರ, 17 ತಾರೀಕು ನೀವು ಕೊಟ್ಟ ನಂತರ ಹೇಳಿಕೆಯ ನಂತರ 19 ತಾರೀಕು ಗಲಭೆಗಳು ನಡೆಯುತ್ತೆ ಅಂತಾದ್ರೆ ನಿಮ್ಮ ಹೇಳಿಕೆಯ ಪ್ರಚೋದನೆಯಿಂದನೇ ಈ ಗಲಾಟೆ ನಡೆಯಿತು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಈ ರೀತಿ ಹೇಳಿಕೆ ನೀವು ಕೊಟ್ರಿ? ಸಿಎಯಿಂದ ರಾಜ್ಯ ಒತ್ತಿರುತ್ತೆ ಅಂತ ಒಬ್ಬ ಜನಪ್ರತಿನಿಧಿನೇ ಹೇಳಿಕೆ ಕೊಟ್ರೆ ಅದನ್ನ ನೀವು ಇವತ್ತು ಸಮರ್ಥಿಸ್ಕೊಳ್ತೀರಿ ಅಂತಾದ್ರೆ ಮಂಗಳೂರನ್ನ ಯಾರೂ ಕೂಡ ಇನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಜನ ಮಾತಾಡಬೇಕಾದ್ರೆ ಉಲ್ಲೇಖ ಮಾಡಲಿಲ್ಲ. ಆ ಘಟನೆಯಲ್ಲಿ ಕಲ್ಲು ತೂರಾಟವನ್ನ ಮಾಡಿದಂತವರು ಅಥವಾ ಇತರ 16 ಸಂಘಟನೆಗಳೇನು ಚಟುವಟಿಕೆಗಳನ್ನ ಮಾಡಿದ್ರು, ಪಿಎಫ್ಐನ ಹಿನ್ನೆಲೆಯನ್ನ ಯಾರಾದ್ರೂ ಹೇಳಿದ್ರ? ಎಸ್ಡಿಪಿಐನವರು ಮಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಬೆಳಗಾವಿನಲ್ಲಿ ಯಾವ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು, ಅವರ ಹಿನ್ನೆಲೆಯನ್ನ ನೀವು ಯಾರು ಉಲ್ಲೇಖ ಮಾಡಿದ್ರ? ಬರೀ ಒಂದು ಪ್ರತಿಭಟನೆ ಅಂತ ಆಗಿದ್ರೆ ನಾನು ಇಷ್ಟು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಗಲಾಟೆಗಳಿಗೆ, ಮಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಅಶಾಂತಿಯ ವಾತಾವರಣಕ್ಕೆ ಪಿಎಫ್ಐನ ಕೊಡುಗೆ ಎಷ್ಟು, ಎಸ್ಡಿಪಿಐನ ಕೊಡುಗೆ ಎಷ್ಟು? ಯಾಕದನ್ನ ಇವತ್ತು ಉಲ್ಲೇಖ ಮಾಡ್ತಾ ಇಲ್ಲ? ಅಮಾಯಕರು ಬಲಿಯಾದ್ರು, ಅಮಾಯಕರಿಗೆ ತೊಂದರೆ ಆಗ್ಬಿಡ್ತು ಅಂತ ನೀವು ಉಲ್ಲೇಖ ಮಾಡ್ತಾ ಇದ್ದೀರಿ. ಯಾರು ಗೋಲಿಬಾರ್ನಲ್ಲಿ ಸಾವನ್ನಪ್ಪಿದ್ದಾರೆ, ಜಲೀಲ್ ಅನ್ನ ಆತ ಆ ವ್ಯಕ್ತಿ, ಆತನ ಮೇಲೆ ಮಂಗಳೂರು ದಕ್ಷಿಣ ಪೊಲೀಸ್ನಲ್ಲಿ ಮೊಕದ್ದಮೆ ದಾಖಲಾಗಿದೆ 2014-15 ಐಪಿಸಿ ಸೆಕ್ಷನ್ ನಲ್ಲಿ 506, 504, 353 ಸೆಕ್ಷನ್ ಗಳನ್ನ ದಾಖಲು ಮಾಡಿ ಆತ ಬೇಲ್ ಮೇಲಿದ್ದಾನೆ. ಅಮಾಯಕರು ಅಂತ ನೀವು ಸರ್ಟಿಫಿಕೇಟ್ ಕೊಟ್ರಿ. 21 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ 21 ಜನರಲ್ಲಿ ಅರೆಸ್ಟ್ ಮಾಡಿರೋರಲ್ಲಿ ಪಿಎಫ್ಐನ ಸಂಘಟನೆಯ ಕಾರ್ಯಕರ್ತರು ಎಷ್ಟಿದ್ದಾರೆ? ಪಿಎಫ್ಐನ ಬಗ್ಗೆ ನಾನು ತುಂಬಾ ಹೇಳಕ್ ಹೋಗಲ್ಲ. ಮೈಸೂರಿನ ಶಾಸಕರು ಇಲ್ಲಿದ್ದಾರೆ, ಅವರ ಮೇಲೆ ಮರಣಾಂತಿಕ ಹತ್ಯೆ ಎಲ್ಲ ಮಾಡಿದ ಯಾವ ಸಂಘಟನೆಯ ಕಾರ್ಯಕರ್ತ? ಪಿಎಫ್ಐನ ಬಗ್ಗೆ ಬಾರಿ ಆ ಸಂಘಟನೆ ಅಮಾಯಕರು ಮಂಗಳೂರಿನಲ್ಲಿ ಏನೋ ಗಲಭೆಯನ್ನ ಮಾಡಲಿಲ್ಲ, ಪೊಲೀಸರೇ ಎಲ್ಲದನ್ನು ಮಾಡಿದ್ರು ಅಂತ ನೀವು ಹೇಳ್ತಿರಲ್ಲ. ಕೇರಳದ ಮುಖ್ಯಮಂತ್ರಿ ಪಿಎಫ್ಐನ ಕುರಿತಂತೆ ಕೊಟ್ಟಂತ ಹೇಳಿಕೆ ನಾನಲ್ಲ, ನಮ್ ಸಂಘಟನೆಯವರು ಅಲ್ಲ. ಕೇರಳದ ಮುಖ್ಯಮಂತ್ರಿ ಬಂದ ನಾವು ವಿರೋಧನು ಮಾಡಿದ್ವಿ, ಇರ್ಲಿ ಅದ್ರ ಬಗ್ಗೆ ಚರ್ಚೆ ಬೇಡ. ಅವರು ಕೇರಳದ ವಿಧಾನಸಭೆನಲ್ಲಿ ಫೆಬ್ರವರಿ ಮೂರನೇ ತಾರೀಕು ಕೇರಳ ಅಸೆಂಬ್ಲಿನಲ್ಲಿ ಕೊಟ್ಟಂತ ಹೇಳಿಕೆ ಏನು ಅಂತಂದ್ರೆ, ಎಸ್ಡಿಪಿಐನಂತಹ ಪಿಎಫ್ಐನಂತಹ ಉಗ್ರಗಾಮಿ ಗುಂಪುಗಳು ಪೌರತ್ವ ತಿದ್ದುಪಡಿ ಕಾಯಿದೆ ವಿರುದ್ಧದ ಪ್ರತಿಭಟನೆಗಳನ್ನ ಬಳಸಿಕೊಂಡು
ರಾಜ್ಯದಲ್ಲಿ ಅಶಾಂತಿಯನ್ನ ಉಂಟು ಮಾಡುತ್ತಿವೆ. ರಾಜ್ಯ ಸರ್ಕಾರ ಇದಕ್ಕೆ ಅವಕಾಶವನ್ನ ನೀಡೋದಿಲ್ಲ. ಅಂತ ವ್ಯಕ್ತಿಗಳ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಿದ್ದಾರೆ. ರಾಜ್ಯದಲ್ಲಿ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವ ಯಾವುದೇ ಪ್ರಯತ್ನಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗುವುದು ಅಂತೇಳಿ ಎಸ್ ಡಿ ಪೈ ಮತ್ತು PFI ಸಂಘಟನೆಯ ಬಗ್ಗೆ ಕೇರಳದ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಇಂತಹ ಸಂಘಟನೆಗಳ ಬಗ್ಗೆ ಕೇರಳದ ಮುಖ್ಯಮಂತ್ರಿ ಜಾಗೃತರಾಗಿ ಇವತ್ತು ಇವರು ಅಶಾಂತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂತಾದ್ರೆ ನಮ್ಮ ರಾಜ್ಯದಲ್ಲೂ ಕೂಡ PFI ಸಂಘಟನೆಗಳು ಈ ರೀತಿ ಅಶಾಂತಿಯನ್ನ ಉಂಟು ಮಾಡುವಂತ ಹತ್ತಾರು ಪ್ರಕರಣಗಳು ನಮ್ಮ ಸರ್ಕಾರದ ಕಾಲದಲ್ಲೂ ನಡೆದಿದೆ, ನಿಮ್ ಸರ್ಕಾರದ ಕಾಲದಲ್ಲೂ ಕೂಡ ನಡೆದಿದೆ. ಅಶಾಂತಿಯನ್ನ ನಿರ್ಮಾಣ ಮಾಡಬೇಕು ಅಂತಾನೆ ಹೊರಟಿದ್ದಾರೆ. ಮೈಸೂರಿನಲ್ಲಿ ಈ ಹಿಂದೆ ಗಲಾಟೆಗಳಾದಾಗ ಯಾರು ಕಾರಣ ಆಗಿದ್ರಲ್ಲಿ, ಬೆಂಗಳೂರಿನಲ್ಲಿ ಗಲಾಟೆಗಳಾದಾಗ PFI ನ ಕೊಡುಗೆ ಎಷ್ಟಿತ್ತು, ಬೆಳಗಾವಿನಲ್ಲಿ ಗಲಾಟೆ ಆಗಿದ್ದಾಗ PFI ನ ಕಾರ್ಯಕರ್ತರ ಪಾಲೆ ಏನದ್ರಲ್ಲಿ, ಇದನ್ನ ಯಾರು ಕೂಡ ನೀವು ಉಲ್ಲೇಖ ಮಾಡ್ತಾ ಇಲ್ಲ. ಇವತ್ತು 19 ಏನು ಗಲಾಟೆಗಳು ನಡೀತು, ಆ ಗಲಾಟೆಗಳನ್ನ ಪೊಲೀಸರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿದ್ರ, ಏಕಾಏಕಿ ಗೋಲಿಬಾರ್ ಅನ್ನು ಮಾಡಿದ್ರ, ಮಂಗಳೂರಿನ ಆ ಗಲಭೆ ನಡೆದಂತ ಭೌಗೋಳಿಕ ಪರಿಸರ ನಮ್ಮ ಯಾರಾಗಾರ ನಾಯಕರಿಗೆ ಗೊತ್ತಿದ್ಯಾ? 144 ಸೆಕ್ಷನ್ ಹಾಕಿದ ನಂತರವೂ ಕೂಡ ಜನ ಗುಂಪುಗಳನ್ನ ಕಟ್ಕೊಂಡು ಬರ್ತಾರೆ ಅಂತಾದ್ರೆ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾ ಅಥವಾ ನೀವು ಬಂದಿದ್ದೀರಿ ಅಂತೇಳಿ ಸನ್ಮಾನ ಮಾಡ್ಬೇಕಾ? 144 ಅನ್ನ ಜಾರಿಗೊಳಿಸಿದ ನಂತರ 144 ನ ಜಾರಿಗೊಳಿಸಿದ ಗೊತ್ತಾಗ್ಲಿಲ್ಲ ಅಂತ ಉಲ್ಲೇಖ ಮಾಡ್ತಾರೆ. 144 ಅನ್ನ ಅವತ್ತು ರಾತ್ರಿ ಘೋಷಣೆ ಮಾಡಿದ ನಂತರ ಮೈಕ್ ಅನೌನ್ಸ್ಮೆಂಟ್ ಆಗಿದೆ, ಫ್ಲೆಕ್ಸಿಗಳಲ್ಲಿ ಹಾಕಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಕಡೆ ವ್ಯಾಪಕವಾದಂತಹ ಪ್ರಚಾರವನ್ನ ಸ್ಥಳೀಯ ಪೊಲೀಸರು ಮಾಡ್ತಾರೆ. ಅದನ್ನ ಉಲ್ಲಂಘಿಸಿ ಗುಂಪು ಕಟ್ಕೊಂಡು ಜನ ಬರ್ತಾರೆ ಅಂತಾದ್ರೆ 144 ಅನ್ನ ಹಾಕಿದ ನಂತರ ಪೊಲೀಸರು ಏನ್ ಮಾಡ್ಬೇಕು? 144 ಏನು ಅಂತ ನಾನು ಹೇಳಲ್ಲ. ಮೂರು ಜನರ ಮೇಲೆ ನಿಲ್ಬಾರ್ದು, ನಾಲ್ಕು ಜನ ನಿಲ್ಬಾರ್ದು ಅಂತ ಹೇಳ್ತೀರಿ. ಗುಂಪು ಕಟ್ಕೊಂಡು ಜನ ಬಂದ್ರೆ ಪೊಲೀಸರು ಏನ್ ಮಾಡ್ಬೇಕು? ಗುಂಪು ಕಟ್ಕೊಂಡು ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಂತ ಅವರು ಪ್ರಚೋದನೆ ಕೊಟ್ಟಂತ ಸಂಗತಿಗಳೇನು? ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆ ಸಂಘಟನೆಯವರು ಸೋಷಿಯಲ್ ಮೀಡಿಯಾದಲ್ಲಿ ಹರಡಿಸ್ತಾರೆ ಸುದ್ದಿಯನ್ನ. ಏನು ಅಂತಂದ್ರೆ, ಮನೆ ಅಧ್ಯಕ್ಷರೇ ಕಳಿಸ್ಕೊಡ್ತೇನೆ ನಿಮಗೆ, ಪೌರತ್ವದ ಹಕ್ಕಿಗಾಗಿ ಮಂಗಳೂರಿನಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಸೀಸದ ಎರಕ ಒಯ್ದು ಇಟ್ಟಿಗೆಗಳಂತೆ ಸದೃಢವಾಗಿ ನಿಲ್ಲಲು ಮುಸ್ಲಿಂ ಸಮುದಾಯಕ್ಕೆ ಸಾಧ್ಯವಾಗುವುದಾದ್ರೆ ನಮ್ಮನ್ನು ಹತ್ತಿಕ್ಕಲು ಮಂಗಳೂರು ಪೊಲೀಸರು ಬಿಡಿ, ಭಾರತೀಯ ಸೈನಿಕರು ಬಂದರೂ ಸಾಧ್ಯವಿಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಹಿಂದಿನ ದಿನ ಬಂದೂಕು ಮತ್ತು ಲಾಠಿಗೆ ಎದೆ ಒಡ್ಡಿ ಮಾನವ ಗ್ರಾಣಿಗಳಾಗಿ ಹೋರಾಟದ ಮುಂಚೂಣಿಯಲ್ಲಿ ನಿಂತಾಗ ಮಾತ್ರ ಪೌರತ್ವದ ರಕ್ಷಣೆ ಸಾಧ್ಯ ಎಂಬುದನ್ನು ಸಾಬೀತುಪಡಿಸೋಣ, ಮಂಗಳೂರಿಗೆ ಧಾವಿಸೋಣ ಅಂತೇಳಿ 144 ಉಲ್ಲಂಘನೆಯನ್ನು ಮಾಡಬೇಕು ಅಂತೇಳಿ ಪೂರ್ವಯೋಜಿತ ಕೃತ್ಯಗಳನ್ನು ಮಾಡಿಕೊಂಡು ಜನ ಬರ್ತಾರೆ. ಕೇರಳದಿಂದ ಬರ್ತಾರೆ, ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾರೆ. ಒಂದೂವರೆಗೆ ಅಲ್ಲಿಂದ ಬರಬೇಕಾ ಬಂದಾಗ ಪೊಲೀಸರು ಸಹಜವಾಗಿ ಅವರು ಮನವೊಲಿಸ್ತಾ ಇದ್ದಾರೆ, ವಾಪಸ್ ಹೋಗಿ 144 ಉಲ್ಲಂಘನೆ ಮಾಡಬೇಡಿ, 144 ಇದೆ ಅಂತೇಳಿ ಬೇರೆ ಬೇರೆ ರೀತಿಯಾದಂತಹ ಮನವೊಲಿಸುವಂತ ಪ್ರಯತ್ನಗಳು ನಡೆದಿದೆ. ಯಾವುದನ್ನೂ ಕೇಳಲಿಲ್ಲ ಅಂತಾದಾಗ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಲಾಠಿ ಚಾರ್ಜ್ಗೂ ಬಗ್ಲಿಲ್ಲ ಅಂತಂದಾಗ ಗ್ಯಾಸ್ ಅನ್ನ ಸಿಡಿಸಿದ್ದಾರೆ, ರಬ್ಬರ್ ಗುಂಡುಗಳನ್ನು ಹಾಕಿದ್ದಾರೆ. ಒಂದೂವರೆಯಿಂದ 6 ಗಂಟೆಯ ತನಕ ಇದು ಸಂಘರ್ಷ ನಡೆದಿದೆ. ಒಂದು ದಿನ ಅಲ್ಲ, ಒಂದು ಅರ್ಧ ಗಂಟೆ ಅಲ್ಲ, 6 ಗಂಟೆಯ ತನಕ ನಡೆದು ನಂತರ ಪೊಲೀಸ್ ಸ್ಟೇಷನ್ಗಳಿಗೆ 4 ದಿಕ್ಕುಗಳಿಂದ ಅವರು ಮುತ್ತಿಗೆಯನ್ನು ಹಾಕಿದಾಗ ಪೊಲೀಸರು ಏನ್ ಮಾಡ್ಬೇಕು? ನನಗೆ ಆಶ್ಚರ್ಯ ಆಗೋದೇನು ಅಂತಂದ್ರೆ, ಅಮಾಯಕರು ಭಾರಿ ಅಮಾಯಕರಾಗ್ಬಿಟ್ರು ಅಂತೇಳಿ ಭಾರಿ ಭಾಷಣ ಮಾಡಿದ್ರು. ಅನುಕಂಪ ಇದೆ ನನಗೂ. 78 ಜನರ ಮೇಲೆ ಪೊಲೀಸರ ಮೇಲೆ ಇಂಜುರಿ ಆದ್ರೂ ಕೂಡ ಒಂದೇ ಒಂದು ಶಬ್ದ ಅನುಕಂಪದ ಮಾತನ್ನ ಹೇಳಿಲ್ಲಲ್ಲ ಸರ್. ನೀವು ಒಂದೇ ನಿಮಿಷ ಸುನಿಲ್, ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳಿಗೆ ಎಷ್ಟ್ ಜನಕ್ಕೆ ಏಟ್ ಬಿದ್ದು ಆಸ್ಪತ್ರೆಯಲ್ಲಿದ್ದರು ದಯವಿಟ್ಟು ಸದನದಲ್ಲಿ ಇಡೋದು ಒಳ್ಳೇದು. ನಾನು ನೋಡಿದ್ದೀನಿ, ನಾನು ಪ್ರಸ್ತುತ ನಾನು ಕೇಳಿದ್ರು ಯಡಿಯೂರಪ್ಪ ಯಾವ ಹಾಸ್ಪಿಟಲ್ ಮಲಗಿಸಿದ್ರೆ ನೋಡೋಣ ಅಂತ ಕೇಳಿದಾಗ ಒಬ್ಬ ಮಾತಾಡ್ಲಿಲ್ಲ. ಪೊಲೀಸ್ ಸಿಬ್ಬಂದಿಗಳಿಗೆ ಏಟ್ ಬಿದ್ದಿರೋದು, ಒಬ್ಬರ ಇಬ್ಬರಿಗೂ ಕಲ್ಲೇಟ್ ಬಿದ್ದಿರಬಹುದು, ಪೊಲೀಸ್ನವ್ರು ಕಲ್ತಾಣ್ ಹೊಡಿತಿರೋ ದೃಶ್ಯ ಇದೆಯಲ್ಲ. ಬರೀ ಇವ್ರ ಮೇಲೆ ಹಾಕಿ ನಿಮ್ ಯಾವ PFI SDPI ಇದ್ರೆ ಒತ್ತು ಒಳಗಾಕಿ ಬೇಡ ಅಂತ ಹೇಳಿದೀವ, ಅವ್ರಿಗೆ ನಾವು ಬೆಂಬಲ ಕೊಡ್ತೀವ.
ಅವ್ರನ್ನ ಯಾರು ಅಮಾಯಕರು ಅಂತಾರೆ? ಯಾರನ್ನ ಅಮಾಯಕರ ಮೇಲೆ ದಾಳಿ ಮಾಡೋದಲ್ಲ, ಅವ್ರು ಯಾರು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾರೆ ಅವ್ರು ಯಾರೇ ಇರಲಿ ಒಳಗಾಕಿ, ನಾವು ನಿಮ್ ಬೆಂಬಲಕ್ಕೆ ಇರ್ತೀವಿ. ಮಾನ್ಯ ಅಧ್ಯಕ್ಷರೇ, 17ನೇ ತಾರೀಕು ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಖಾದರ್ ಅವರು ಕೊಟ್ಟಂತ ಹೇಳಿಕೆಯ ಪರಿಣಾಮವಾಗಿಯೇ ಈ ಗಲಭೆಗಳಾಗಿದ್ದು, ಬೇರೆ ಯಾವುದೇ ಕಾರಣಕ್ಕೆ ಈ ಗಲಭೆಗಳಾಗಿದ್ದಲ್ಲ. ಅವರು ಕೊಟ್ಟಂತ ಹೇಳಿಕೆ, ಅವರು ಕೊಟ್ಟ ಪರೋಕ್ಷವಾಗಿ ಇದನ್ನ ಬೆಂಬಲಿಸಿದ್ದರ ಪರಿಣಾಮವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತ ಧೈರ್ಯ ಬಂತು. ನನಗೆ ಆಶ್ಚರ್ಯ ಆಗೋದೇನು ಅಂತಂದ್ರೆ, ಆ ರಸ್ತೆಗಳಿಗೆ ಬರಬೇಕಾದ್ರೆ ಪೊಲೀಸ್ ಜೀಪ್ಗಳಿಗೆ ಇನ್ಯಾವುದೇ ವಾಹನಗಳು ಬರಬಾರದು ಅಂತ ಅವ್ರ ರಸ್ತೆಗಳ ಅಡ್ಡಲಾಗಿ ಮರದ ಕಂಬಗಳನ್ನ ಹಾಕ್ತಾರೆ, ಲೈಟ್ ಕಂಬಗಳನ್ನ ಬೀಳಿಸ್ತಾರೆ, ಎತ್ತು ಗಾಡಿಗಳನ್ನ ನಿಲ್ಲಿಸ್ತಾರೆ, ವೆಹಿಕಲ್ ಯಾವುದು ಮೂವ್ ಆಗಬಾರದು ಅಂತ ಕಲ್ಲು ತೂರಾಟ ಮಾಡಿದ್ದಾರೆ. ಆಟೋದಲ್ಲಿ ಬಂದು ಕಲ್ಲು ತಂದು ಅದರಲ್ಲಿ ಬಿಸಾಕಿದ್ರೆ ವಿಡಿಯೋ ಫುಟ್ಗಳಿದೆ, ಎಲ್ಲೆಲ್ಲಿ ಸಿಸಿ ಟಿವಿಗಳಿದೆ ಆ ಸಿಸಿ ಟಿವಿಗಳನ್ನ ಗುರಿ ಮಾಡಿ ಇಟ್ಕೊಂಡು ಕಲ್ಲು ಹೊಡೆದಿರೋದಿದೆ. ಇಲ್ಲಿ ಇದೇನು ನಾವು ಮಾಡಿರೋದಲ್ಲ, ಇದು ಸಿಸಿ ಟಿವಿಗಳಲ್ಲಿದೆ. ಆ ಸಿಸಿ ಟಿವಿಗಳನ್ನ ನೋಡಿ ನೋಡಿ ಕಲ್ಲು ಹೊಡೆದಿದ್ದಾರೆ ಕ್ಯಾಮ್ರಾಗಳನ್ನ. ಅಂದ್ರೆ ಗಲಭೆಗಳನ್ನ ಮಾಡಲೇಬೇಕು ಅಂತ ಉದ್ದೇಶಪೂರ್ವಕವಾಗಿ ಬಂದಿರೋದು, ಬೇರೆ ಏನು ಅಲ್ವೇ ಇಲ್ಲ. ಪ್ರತಿಭಟನೆ ಬಹಳ ಅಮಾಯಕರು ಅಂತ ಹಾಕಿದ್ರೆ ಪ್ರತಿಭಟನೆ ಒಂದ್ ಜಾಗದಲ್ಲಿ ಮಾಡಿದಾಗ ಪೊಲೀಸರು ರಿಕ್ವೆಸ್ಟ್ ಮಾಡಿದಾಗ ವಾಪಸ್ ಹೋಗ್ಬೇಕಿತ್ತು, ಯಾಕೆ ಹೋಗ್ಲಿಲ್ಲ? ಮುಸ್ಲಿಂ ನಿಮ್ಮ ಅಧ್ಯಕ್ಷರು ಕಾಜಿ, ಗೌರವಾನ್ವಿತ ಕಾಜಿ ಅಂತ ಅವ್ರು ಹೇಳ್ತಾರೆ, ಅವರು ಸ್ವತಃ ರಿಕ್ವೆಸ್ಟ್ ಮಾಡಿದ್ದಾರೆ ವಾಪಸ್ ಹೋಗಿಲ್ಲ. 144 ಉಲ್ಲಂಘನೆ ಮಾಡಬೇಡಿ ಅಂತ ಅವ್ರು ಹೇಳಿದ್ದಾರೆ, ಯಾಕೆ ಹೋಗ್ಲಿಲ್ಲ ನೀವು? ಈ ಎಲ್ಲಾ ಘಟನೆಗಳು ನಡೆದ್ರೂ ಕೂಡ ನನಗೇನು ಸಂಬಂಧ ಇಲ್ಲ ಅಂತ ನೀವು ಕುತ್ಕೊಂಡ್ಬಿಟ್ರೆ, ಕಲ್ಲು ತೂರಾಟ ಮಾಡಿದ್ದು ಸರಿ ಅಂತ ಒಪ್ಕೊಳ್ತೀರಾ? ಪೆಟ್ರೋಲ್ ಬಾಂಬ್ಗಳನ್ನ ಬಿಸಾಕಿದ್ದು ಅಮಾಯಕರು ಅಂತ ಒಪ್ಕೊಳ್ತೀರಾ? ಬಂದರು ಪೊಲೀಸ್ ಸ್ಟೇಷನ್ಗಳಿಗೆ ನಾಲ್ಕು ದಿಕ್ಕುಗಳಿಂದ ನುಗ್ಗಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದವ್ರನ್ನ ಅಮಾಯಕರು ಅಂತ ಕರೆಯೋದ? ಆದರೆ ನಿಮ್ಗೆ ಯಾರನ್ನ ಯಾರು ಅಮಾಯಕರು ಅಂತ ಕರೆಯೋದು ನಂಗೆ ಅರ್ಥನೇ ಆಗಲ್ಲ. ಯಾರನ್ನ ಅಮಾಯಕರು ಅಂತ ಕರಿತೀರಿ ಅಂತ? ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನ ನೀವು ಸಮರ್ಥಿಸ್ಕೊಳ್ತೀರಿ, ಪೊಲೀಸರ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನ ಹಾಕಿದ್ದನ್ನ ಸಮರ್ಥಿಸ್ಕೊಳ್ತೀರಿ, ಪೊಲೀಸ್ ಸ್ಟೇಷನ್ಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನ ಸಮರ್ಥಿಸ್ಕೊಳ್ತೀರಿ, ನಮ್ಮ ಗುರುತು ಸಿಗಬಾರದು ಅಂತೇಳಿ ಸಿಸಿ ಟಿವಿ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನ ಸಮರ್ಥಿಸ್ಕೊಳ್ತೀರಿ. ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? PFI-ನಂತ ಸಂಘಟನೆಗಳನ್ನ ನೀವು ಪರೋಕ್ಷವಾಗಿ ಬೆಂಬಲಿಸ್ತೀರಿ ಅಂತಾದ್ರೆ ಬಹಳ ದೊಡ್ಡ ಪ್ರಮಾಣವನ್ನ ರಾಜ್ಯ ಎದುರಿಸುತ್ತೆ. ಮಾನ್ಯ ಖರ್ಗೆ ಅವರೇ, ನಾನು ಈ ಸದನಕ್ಕೆ ಮೂರನೇ ಬಾರಿ ಗೆದ್ದು ಬಂದಿದ್ದೀನಿ, ಹೆಂಗ್ ಮಾತಾಡ್ಬೇಕು ನಿಮ್ಮ ಹತ್ರ ಹೇಳ್ಕೊಳ್ಳಿಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ನಾನು ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಜನತೆ ಅದು ದಾರಿ ಮಾತಾಡಿದ್ರೆ ಸತ್ಯ ಮಾತಾಡಿ ಹೇಳಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಯಾರ್ಯಾರು ಖರ್ಗೆ ಅವರು, ಅವರಿಗೆ ಅವಕಾಶ ಕೊಟ್ಟಿದ್ದೀನಿ, ಅವ್ರು ಮುಂದುವರಿಸಿ. ಸುನೀಲ್ ಕುಮಾರ್ ಅಧ್ಯಕ್ಷರೇ, ಏನ ಇಲ್ಲ ಇಲ್ಲ, ಮುಂದುವರಿಸಿ, ನೀವು ಮುಂದುವರಿಸಿ. ಮಾನ್ಯ ಅಧ್ಯಕ್ಷರೇ, ಈ ರೀತಿ ಗಲಭೆಯನ್ನ ಮಾಡಲೇಬೇಕು ಅಂತೇಳಿ ಪೂರ್ವ ಯೋಜಿತ ಪ್ಲಾನ್ ಗಳನ್ನ ಮಾಡಿಕೊಂಡು ಅದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನ ಖಾದರ್ ಮುಖಾಂತರ, ಉಳಿದಂತವ್ರ ಮುಖಾಂತರ ತಗೊಂಡು ಮಂಗಳೂರಿನಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡುವಂತ ಒಂದು ಹುನ್ನಾರ ನಡೆದಿತ್ತು. ಪೊಲೀಸರ ಈ ಕ್ರಮವನ್ನ ನಾನು ಅತ್ಯಂತ ಸಮರ್ಥವಾಗಿ ಸಮರ್ಥಿಸ್ಕೊಳ್ತೇನೆ. ಅವತ್ತು ಏನಾದ್ರೂ ಈ ರೀತಿ ಪೊಲೀಸರು ದಿಟ್ಟ ಕ್ರಮಗಳನ್ನ ಕೈಗೊಳ್ಳಲಿಲ್ಲ ಅಂತಾಗಿದ್ರೆ ಬಹಳ ದೊಡ್ಡ ಅನಾಹುತ ಮಂಗಳೂರಲ್ಲಿ ಆಗ್ತಾ ಇತ್ತು. ಪೊಲೀಸ್ ಸ್ಟೇಷನ್ಗೆ ನಾಲ್ಕು ದಿಕ್ಕುಗಳಿಂದ ಜನ ಮುತ್ತೊರೆದು ಕಲ್ಲು ತೂರಾಟವನ್ನ ಮಾಡ್ತಾರೆ, ಪೆಟ್ರೋಲ್ ಬಾಂಬ್ಗಳನ್ನ ಹಾಕ್ತಾರೆ ಅಂತಾದ್ರೆ ಪೊಲೀಸರು ಏನ್ ಮಾಡ್ಬೇಕಾಗಿತ್ತು? ನನಗೆ ಆಶ್ಚರ್ಯ, ಸರ್ಕಾರ ನಡೆಸಿದಂತ ಎರಡೂ ಪಾರ್ಟಿಗಳು ಕಲ್ಲು ತೂರಾಟ ಮಾಡಿದಂತವ್ರನ್ನ ಸಮರ್ಥಿಸ್ಕೊಳ್ತೀರಿ, ಪೆಟ್ರೋಲ್ ಬಾಂಬ್ ಹಾಕ್ದಂತವ್ರನ್ನ ಸಮರ್ಥಿಸ್ಕೊಳ್ತೀರಿ, ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದಂತವ್ರನ್ನ ಸಮರ್ಥಿಸ್ಕೊಳ್ತೀರಿ ಅಂತಾದ್ರೆ ಆತ್ಮಸ್ಥೈರ್ಯವನ್ನ ಕುಸಿಯುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ಆ ಸಂಘಟನೆಯ ಕಾರ್ಯಕರ್ತರ ಕುರಿತಂತೆ ನೀವು ಕೂಡ ಖಂಡಿಸ್ಲಿಲ್ಲ ಅಂತಾದ್ರೆ ಆ ಸಂಘಟನೆಯ ಕಾರ್ಯಕರ್ತರನ್ನ ಹತ್ತಿಕ್ಲಿಕ್ಕೆ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆಯ ಜೊತೆಗೆ ನೀವು ಕೈಯನ್ನ ಜೋಡಿಸ್ತಿಲ್ಲ ಅಂತಾದ್ರೆ ಒಬ್ಬ ಮೈಸೂರಿನ ಶಾಸಕನ ಮೇಲೆ ಯಾವ ರೀತಿ ಹಲ್ಲೆ ಆಗಿದೆಯೋ, ಇವತ್ತು ಇಡೀ ಮಂಗಳೂರಿನಲ್ಲಿ ಯಾವ ರೀತಿ ಅಂತ ಘಟನೆ ಇಡೀ ರಾಜ್ಯಕ್ಕೆ ವಿಸ್ತಾರ ಆಗುವಂತ ಸಾಧ್ಯತೆಗಳಿದೆ. ಒಂದು ಶಬ್ದ ಮಾತಾಡಲಿಲ್ಲ, ಇಡೀ ರಾಜ್ಯಕ್ಕೆ
ಮಾಡ್ಲಿಕ್ಕೆ ಹೊರಟಿದೀವಿ, ಮಾಡ್ಲಿಕ್ಕೆ ಹೊರಟಿದೀವಿ. ನೀವು ಅವರನ್ನ ಮಕ್ಕಳಿಗೆ ಹೊರಟಿದ್ದೀವಿ. ತನಿಖೆ ನಡೆದು ತನಿಖೆಯ ವರದಿ ಬರೋದಕ್ಕಿಂತ ಮುಂಚೆನೆ ಉಡುಪಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೀತಾ ತನಿಖೆ ಬರೋದಕ್ಕಿಂತ ಮುಂಚೆನೆ ನೀವೇ ಸರ್ಟಿಫಿಕೇಟ್ ಕೊಟ್ಟಾಯ್ತು ಅಮಾಯಕರು ಅಂತ ಮಾಡ್ತಾ ಇದೀವಿ. ತನಿಖೆನ ಬಗ್ಗೆ ಬಡಿಬೇಕು ಅಂತ ಯೋಚನೆ ಮಾಡಿದೆ ಗೃಹ ಇಲಾಖೆ. ನಾವು ಬೆಂಬಲಿಸ್ತೇವೆ, ಸುಮ್ನೆ ಬಿಡೋದಿಲ್ಲ. ಯಾರೋ ಪೊಲೀಸರ ಮೇಲೆ ಕಲ್ ತೂರಾಟ ಮಾಡಿದ್ದನ್ನ, ಅಶಾಂತಿ ಮಾತಾಡೋದು ಮಾಡೋದನ್ನ, ಕೇರಳದಿಂದ ಜನ ಬಂದು ಮಂಗಳೂರಿನಲ್ಲಿ ಗಲಭೆ ಆಗೋದನ್ನ ಮಂಗಳೂರಿನ ಜನರ ಸಹಿಸಲ್ಲ, ರಾಜ್ಯ ಜನರನ್ನು ಕೂಡ ಸಹಿಸಲ್ಲ. ಇದನ್ನ ಎಡಿ ಸರ್ಕಾರ ಅಲ್ಲ, ಇದು ರಾಜಹುಲಿ ಸರ್ಕಾರ. ಇದು ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಯಾವ ಗಲಾಟೆಗಳು ನಡೆದಿದೆಯೋ ಗಲಾಟೆಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡೇ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರುವಂತ ಘಟನೆಗಳು ಬೆಳವಣಿಗೆಗಳನ್ನ ನಾವು ಮಂಗಳೂರಿನ ಶಾಸಕರು ಬಹಳ ಹತ್ತಿರದಿಂದ ನೋಡ್ತಾ ಇರುವಂತರು. ಇವತ್ತು ಆ ಘಟನೆಗಳಿಗೆ ಪ್ರತಿಭಟನೆಗಳಿಗೆ ಯಾರು ಹೋಗಿದ್ದಾರೆ, ಆ ಪ್ರತಿಭಟನೆಗಳ ವಿರುದ್ಧ ಹೇಳಿಕೆಗಳನ್ನ ಕೊಟ್ರೆ ನಮಗೆ ಸೌದಿಯಿಂದ ಫೋನ್ ಬರುತ್ತೆ ಮಾನ್ಯ ಅಧ್ಯಕ್ಷರೇ. ಯಾವ್ದೋ ಬೇರೆ ದೇಶದಿಂದ ಫೋನ್ ಮಾಡಿ ಬೆದರಿಕೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ಯಾರು ಇವ್ರಿಗೆ ಆ ಸಂಘಟನೆಯ ಕ್ರಮವನ್ನ ಖಂಡಿಸಿ ನಾವು ಪತ್ರಿಕಾ ಹೇಳಿಕೆಗಳನ್ನು ಕೊಟ್ರೆ ನಮಗೆ ಸೌದಿಯಿಂದ ಫೋನ್ ಬರುತ್ತೆ ಅಂತಾದ್ರೆ ಇವ್ರ ಹಿಂದೆ ಯಾರಿದ್ದಾರೆ, ಇವ್ರನ್ನ ಯಾರು ಬೆಂಬಲಿಸ್ತಾ ಇರೋರು, ಇವ್ರು ಬರುವಾಗಿ ನಮಗೆ ಅಲ್ಲಿಂದ ಯಾಕೆ ಬೆದರಿಕೆ ಕರೆ ಬರಬೇಕು? ಈ ಆಲೋಚನೆಗಳನ್ನ ನೀವು ಮಾಡ್ಬೇಕು. ನಾನು ಹಿಂದೆನೂ ಒಂದ್ಸರಿ ಹೇಳಿದ್ದೆ ಈ ಸದನದಲ್ಲಿ, ಇದನ್ನ ಆಲೋಚನೆ ಮಾಡ್ಬೇಕು ಅಂತ. ಸರ್ ತನಿಖೆ ಮಾಡಿ, ತನಿಖೆ ಮಾಡಿ, ತನಿಖೆ ಮಾಡಿ. ನಾವು ಹೇಳ್ತಾ ಇದ್ದು ತನಿಖೆ ಮಾಡಿ, ತನಿಖೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಆಕ್ಷನ್ ಸನ್ಮಾನ್ಯ ಅಧ್ಯಕ್ಷರೇ, ಈಗ ನೀವು ಇದ್ದೀರಲ್ಲ, ಈಗ ನೀವು ಮಾಡಿ. ನೀವು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ ಮಾಡಿ ಈಗ. ಮಾನ್ಯ ಅಧ್ಯಕ್ಷರೇ, ನನ್ ಕೊನೆ ಮುಗಿಸ್ತೇನೆ ಅಂತ ಇದು ಉದ್ದ ಬೆಳೆಸ್ಲಿಕ್ಕೆ ಹೋಗಲ್ಲ. ಈ ರೀತಿ ಮಾನ್ಯ ಅಧ್ಯಕ್ಷರೇ, ಈ ರೀತಿ ಮಂಗಳೂರಿನಲ್ಲಿ ಸದಸ್ಯರು ಹೇಳಂತದ್ದು ಸೌದಿ ಅಂತ ಅಂದ್ರೆ ನಮ್ಮ ಉಪಮುಖ್ಯಮಂತ್ರಿಗಳು ಸೌದಿನಾ ಇಲ್ಲ ಸೌದಿಯರೇ ತೋರಿಸಿ. ಈ ರೀತಿ ಒಂದು ಘಟನೆಯನ್ನ ಕೇಂದ್ರವಾಗಿಟ್ಟುಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಭೆಯನ್ನ ನಡೆಸುವಂತ ಸಂಚುಗಳು ನಡೆದಿದೆ. ನಾನು ಎರಡು ಘಟನೆಗಳನ್ನ ಉಲ್ಲೇಖ ಮಾಡ್ತೇನೆ ಅಷ್ಟೇ. ಯಾರ್ದೋ ಅಮಾಯಕರ ಮೇಲೆ ಪೊಲೀಸ್ ಕೇಸ್ ಹಾಕ್ಬಿಟ್ರಿ ಅಂತೆಲ್ಲ ಒಂದಿಷ್ಟು ಜನ ಬೇರೆ ಬೇರೆ ಸ್ವಾತಂತ್ರ್ಯದ ಹರಣ ಆಯ್ತು ಅಂತಿಂಗೆಲ್ಲ ಹೇಳ್ತಾ ಇದ್ದೀರಿ. ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಒಂದು ಕಾಮೆಂಟ್ ಬಂದ್ರೆ ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ ನೀವು? ಮಂಗಳೂರಿನಲ್ಲಿ ಮಹೇಶ್ ವಿಕ್ರಮ ಹೆಗಡೆಯ ಅರೆಸ್ಟ್ ಅನ್ನ ಮಾರ್ಚ್ 31 2000 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿದ್ದು ಏನು ಅಂತಂದ್ರೆ ವಾಟ್ಸಪ್ ನಲ್ಲಿ ಒಂದು ವಿಡಂಬನೆ ಮಾಡಿದ್ರು ಅಂತ ಅವನ ಅರೆಸ್ಟ್ ಮಾಡಿದ್ರಿ. ಭಟ್ಕಳದಲ್ಲಿ ಶಂಕರ್ ನಾಯಕ್ ಅನ್ನೋನನ್ನ 2017 December 9 ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದ ಅಂತ ಅರೆಸ್ಟ್ ಮಾಡಿದ್ರಿ. ಮಂಗಳೂರು ಹಿಂದೂಗಳು ಅಂತೇಳಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ December 14 2017 ಅವ್ರ ಮೇಲೆ ಕ್ರಮ ಕೈಗೊಂಡ್ರಿ. ಅವಾಗ ನಿಮಗೆ ಇವ್ರು ಯಾರು ಕೂಡ ಅಮಾಯಕರು ಅಂತ ಅನ್ನಿಸ್ಲಿಲ್ಲ. ಇವತ್ತು ಪ್ರಚೋದನೆ ನೀಡುವಂತ ಇದೆಯಾನು, ಇವ್ರು ಯಾರು ಪ್ರಚೋದನೆ ಕೊಟ್ಟಿದ್ದಲ್ಲ, ಸೋಮೋಟೋ ಕೇಸ್ ದಾಖಲ್ಕೊಂಡಿದ್ದು ಯಾರೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ, ಇವರೆಲ್ಲರ ಮೇಲೆ ಕೇಸ್ ದಾಖಲು ಮಾಡ್ಕೊಂಡ್ರಿ. ಈಗ ನಾವು ಮಂಗಳೂರಿನ ಪೊಲೀಸರೆಲ್ಲ ಭಾರತದ ಮಿಲಿಟರಿ ಬಂದ್ರು ನಾವು ಎದುರಿಸ್ತೀವಿ ಅಂತೇಳಿ ಸವಾಲನ್ನ ಹಾಕ್ತಾ ಆ ಮುಖಾಂತರ ಬರುವಂತವರ ಮೇಲೆ ಕ್ರಮ ಕೈಗೊಳ್ಬಾರ್ದು ಪೊಲೀಸರು ಅಂತ ಹೇಳ್ತೀರಿ ಅಂತಾದ್ರೆ ಪೊಲೀಸರು ಏನ್ ಮಾಡ್ಬೇಕಿತ್ತು ಸ್ವಾಮಿ? ನೀವೇ ಹೇಳ್ತಿದ್ದೀರಲ್ಲ, ನೀವೇನ್ ಹೇಳಿದ್ರಿ? ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, 100 ಜನ ಬಂದಿದ್ರು ಅಂತ. 4-5 ರೋಡ್ಗಳಿಂದ 1:30 to 6 ಲಾಠಿ ಗೋಲಿಬಾರ್ ಆಗಿದ್ದು 1:30 to 6 ತನಕ ಎಷ್ಟು ಮನವೊಲಿಸುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು, ಎಷ್ಟು ಕಲ್ಲು ತೂರಾಟಗಳು ನಡೆದಿತ್ತು, ಫೋಟೋಸ್ ಇದೆ ನಮ್ದೇನಲ್ಲ. ಪೊಲೀಸರು ಬರ್ದಂಗೆ ಎಷ್ಟು ಜನರನ್ನ ಅಡ್ಗಾಲ ಹಾಕಿದ್ರು, ಇದ್ಯಾವುದನ್ನು ಕೂಡ ಉಲ್ಲೇಖ ಮಾಡದೆ ಕೇವಲ ತನಿಖೆಯ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ಅವರನ್ನ ಅಮಾಯಕರು ಅಂತ ಹೇಳ್ತೀರಿ ಅಂತಾದ್ರೆ ನಾನು ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತೇನೆ. ಪೊಲೀಸರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಮಂಗಳೂರಿನಲ್ಲಿ ಏನು ಬಹಳ ದೊಡ್ಡ ಗಲಭೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಂತ ಗುಂಪನ್ನ ತಡೆ ಹಿಡಿದಂತ ಪೊಲೀಸರಿಗೆ ಸರ್ಕಾರ ಬಹುಮಾನವನ್ನ ಘೋಷಿಸಬೇಕು, ಪೊಲೀಸರ ಕ್ರಮವನ್ನ ಸರ್ಕಾರ ಸಮರ್ಥಿಸಿಕೊಳ್ಬೇಕು. ಆ ಮುಖಾಂತರ ಈ ಘಟನೆಯನ್ನ ಪ್ರಚೋದನೆ ಮಾಡಿ ಏನು ಖಾದರ್ ಅವರು ಮತ್ತು ಉಳಿದಂತವರ ಗುಂಪು ಪ್ರಚೋದನೆಯನ್ನು ಮಾಡ್ಲಿಕ್ಕೆ ಹೊರಟಿತ್ತು, ಖಾದರ್ ಅವರ ಮೇಲೆ ಮತ್ತು ಅವರ ಇಡೀ ತಂಡದ ಮೇಲೆ
ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತಾನೆ. ಇವರ ಪರಿಣಾಮವಾಗಿ ಇಷ್ಟು ದೊಡ್ಡ ಗಲಾಟೆಗಳಾಗಿದ್ದು 17ನೇ ತಾರೀಕು ಹೇಳಿಕೆಯನ್ನು ಕೊಡ್ತಾರೆ, 19ನೇ ತಾರೀಕು